स्टूडेंट्स मार्जिनल कॉस्टिंग बीबीए स्टूडेंट्स के मैनेजमेंट अकाउंटिंग मार्जिनल कॉस्टिंग 2018 क्वेश्चन अब क्वेश्चन नंबर 5 अंत नो ना फार्मुलास आलरेडी प्रीवियस वीडियोस इन सारी हेकोड़ी तौंदे गिवन सेल्स रुपीस 5 लाख सेल्स एस्कोटे सेल्स इज गिवन एज 5 लाख एंड फिक्स्ड कॉस्ट इज 1 लाख वेरिएबल कॉस्ट इज 3 लाख फाइंड आउट पीवी रेशियो बीईपी एंड सेल्स रिक्वायर्ड टू अर्न अ प्रॉफिट ऑफ सो सेल्स कोटिदाने यावागा प्रॉफिट 90,000 इरबेकाद्रे सेल्स एस्टु अंत कैलकुलेट माडु अंत हेळिदा करेक्ट दयविट्टु 1 सेकंड क्लीन आगि नोडि ನೋಡಿ ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಏನು ಪಿವಿ ರೇಷಿಯೋ ಅಂದ್ರೆ ಸಿ ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ಎ ಪಾಯಿಂಟ್ ವೇರ್ ಇಫ್ ಎ ಬಿಸ್ನೆಸ್ ಮ್ಯಾನ್ ಡಸಂಟ್ ಗೆಟ್ ಎನಿ ಪ್ರಾಫಿಟ್ ಆರ್ ಅ ಲಾಸ್ ಡ್ಯೂರಿಂಗ್ ಎ ಪೀರಿಯಡ್ ವಿ ಕಾಲ್ ಇಟ್ ಎ ಸಚ್ ಪಾಯಿಂಟ್ ಇಸ್ ಕಾಲ್ಡ್ ಎಸ್ ಎ ಬ್ರೇಕ್ ಈವನ್ ಪಾಯಿಂಟ್ ಇಟ್ಸ್ ಎ ಪಾಯಿಂಟ್ ವೇರ್ ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್ ವೇರ್ ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್ ಫಾರ್ ಅ ಬಿಸ್ನೆಸ್ ಮ್ಯಾನ್ ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಗೆ ಪ್ರಾಫಿಟ್ ಬಂದಿಲ್ಲ ಲಾಸು ಆಗಿಲ್ಲ ಅಂದ್ರೆ ಅಲ್ಲಿಗೆ ಅಸಲಲ್ಲಿ ಇದಾನೆ ಅಂತ ಅರ್ಥ ಕರೆಕ್ಟಾ ಈಗ ಫಾರ್ ಎಕ್ಸಾಂಪಲ್ ನಾನೇ ರೆಂಟ್ ಒಂದು 10,000 ಕಟ್ಟಿದ್ದೀನಿ ಅಂತ ಅನ್ಕೋಣ ಓಕೆನಾ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇದೆಲ್ಲ ಅದು ಸೀರಿಯಸ್ ಆಗಿ ಹೋಗಬಾರ್ದು ಓಕೆನಾ ನಂದೊಂದು ಸ್ಯಾಲರಿ ಒಂದು 50,000 ರುಪೀಸ್ ಅನ್ಕೋಣ ಓಕೆನಾ ಮತ್ತೆ ಎಲೆಕ್ಟ್ರಿಸಿಟಿ ಆಳು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಒಂದು 10,000 ಹಾಕೋಣ ಟೋಟಲ್ ಎಷ್ಟಾಯ್ತು ಅಂದ್ರೆ 70,000 ರುಪೀಸ್ ಆಯ್ತು ಕರೆಕ್ಟಾ ಸಪೋಸ್ ನಾನು ಒಬ್ಬ ಸ್ಟೂಡೆಂಟ್ ಹತ್ರ ಓಕೆನಾ ಒಂದು 2,000 ರುಪೀಸ್ ಚಾರ್ಜ್ ಮಾಡಿದೆ ಅಂತ ಎಷ್ಟು 2,000 ರುಪೀಸ್ ಅಲ್ಲಿಗೆ ನನಗೆ 35 ಸ್ಟೂಡೆಂಟ್ಸ್ ಬಂದ್ರೆ 70,000 ರುಪೀಸ್ ಬಂದ್ರಂತೆ ಕರೆಕ್ಟಾ ಎಸ್ ಆರ್ ನೋ ಸೇ ಐ ಆಮ್ ಚಾರ್ಜಿಂಗ್ 2,000 ರುಪೀಸ್ ಪರ್ ಸ್ಟೂಡೆಂಟ್ ಐ ಆಮ್ ಗೆಟಿಂಗ್ 35 ಸ್ಟೂಡೆಂಟ್ಸ್ ಅಂತ ಅನ್ಕೋಣ ಈಗ 35 ಸ್ಟೂಡೆಂಟ್ಸ್ ಬಂದ್ರೆ ನನಗೆ ಎಷ್ಟು ಬರ್ತಾ ಇದೆ 70,000 ರುಪೀಸ್ ಬರ್ತಾ ಇದೆ ವಿಚ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಟು ಮೈ ಲೇಬರ್ ಅಂಡ್ ಮೈ ವಾಟ್ ಎವರ್ ದ ಇನ್ವೆಸ್ಟ್ಮೆಂಟ್ ಐ ಮೇಡ್ ಹೌದಾ ನನಗೇನಾದ್ರು ಲಾಭ ಬಂದಿದ್ಯಾ ಸರ್ ಸ್ಯಾಲರಿ ಲಾಭನೇ ಅಲ್ವಾ ಸರ್ ನಿಮ್ಗೆ ಅಂದ್ರೆ ಸ್ವಾಮಿ ನಾನು ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ 50,000 ಸಂಬಳ ಹೌದಾ ಹಾಗಾದ್ರೆ ನನಗೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ತೀನಿ ಸಪೋಸ್ ನನಗೆ 35 ಜನ ಹುಡುಗರಿಗಿಂತಲೂ ಜಾಸ್ತಿ ಬಂದ್ರು ಅಂತ ಇಟ್ಕೊಳ್ಳಿ ಲಾಭ ಬರುತ್ತೆ 35 ಜನಕ್ಕಿಂತಲೂ ಕಡಿಮೆ ಬಂತು ಅಂತ ಇಟ್ಕೊಳ್ಳಿ ಲಾಸ್ ಆಗುತ್ತೆ ಎಸ್ ಆರ್ ನೋ ಕರೆಕ್ಟಾ ಇಲ್ವಾ ಅಂದ್ರೆ ಇಲ್ಲೂ ಅಷ್ಟೇ ಬ್ರೇಕ್ ಈವನ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ಎ ಪಾಯಿಂಟ್ ವೇರ್ ನೋ ಪ್ರಾಫಿಟ್ ನೋ ಲಾಸ್ ವೇರ್ ಮೈ ಟೋಟಲ್ ರೆವಿನ್ಯೂ ಈಸ್ ಈಕ್ವಲ್ಸ್ ಟು ಮೈ ಟೋಟಲ್ ಕಾಸ್ಟ್ ಮೈ ಟೋಟಲ್ ರೆವಿನ್ಯೂ ಈಸ್ ಈಕ್ವಲ್ಸ್ ಟು ಮೈ ಟೋಟಲ್ ಕಾಸ್ಟ್ ಮೈ ರೆವಿನ್ಯೂ 70,000 ಮೈ ಟೋಟಲ್ ಕಾಸ್ಟ್ ಇಸ್ ಆಲ್ಸೋ 70,000 ಅಂಡ್ ಐ ಹ್ಯಾವ್ ನೋ ಪ್ರಾಫಿಟ್ ನೋ ಲಾಸ್ ಸಪೋಸ್ ಇಫ್ ಐ ಗೆಟ್ 40 ಸ್ಟೂಡೆಂಟ್ಸ್ ಇನ್ ಪ್ಲೇಸ್ ಆಫ್ ದಿಸ್ ಹೌ ಮಚ್ ಐ ಆಮ್ ಗೆಟಿಂಗ್ 80,000 ನೌ ಐ ಕ್ಯಾನ್ ಸೇ ಐ ಹ್ಯಾವ್ 10,000 ರುಪೀಸ್ ಪ್ರಾಫಿಟ್ ಇನ್ ದಟ್ ಮಂತ್ ಆರ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಮೈ ರೈಟ್ ಆರ್ ನೋ ಸೊ ಲೈಕ್ ದಿಸ್ ಇಟ್ ಈಸ್ ಅ ಪಾಯಿಂಟ್ ನೀವು ಸಾರಿ ಇದು ಕಲಿಯೋದ್ರಿಂದ ವಾಟ್ ಈಸ್ ದ ಯೂಸ್ ಆಫ್ ಲರ್ನಿಂಗ್ ದಿಸ್ ಟಾಪಿಕ್ ಎಲ್ರಿಗೂ ಅದೇ ಕ್ವಶನ್ ಸರ್ ನೋ ಪ್ರಾಫಿಟ್ ನೋ ಲಾಸ್ ಅದನ್ನ ತಿಳ್ಕೊಂಡು ನಮ್ಗೆ ಆನ್ಸರ್ ಆಗ್ಬೇಕು ನೋಡಿ ಇವಾಗ ನಾನೇ ತಿಳ್ಕೊಂಡೆ ತಿಳ್ಕೊಳ್ಳಿ ಐ ನೋ ವಾಟ್ ಈಸ್ ಬಿಇಪಿ ಓಕೆ ಇಫ್ ಐ ಗೆಟ್ ಮೈ ಇಫ್ ಮೈ ಟೋಟಲ್ ರೆವಿನ್ಯೂ ಈಸ್ ಈಕ್ವಲ್ಸ್ ಟು ಮೈ ಟೋಟಲ್ ಕಾಸ್ಟ್ 70,000 ಹಾಕಿದೀನಿ 70,000 ಬಂದಿದೆ ಆಗ ನನಗೆ ಅರ್ಥ ಆಗುತ್ತೆ ಈ ತರ ಚಾರಿಟಿ ಬಿಸ್ನೆಸ್ ಮಾಡ್ಕೊಂಡ್ರೆ ಯಾವಾಗ ನಾನು ಉದ್ದಾರ ಆಗೋದು ಹೌದಾ ಆವಾಗ ನಾನೇನ್ ಮಾಡ್ತೀನಿ ಸೇಲ್ಸ್ ಇಂಪ್ರೂವ್ ಆಗೋದಕ್ಕೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಬರೋದಕ್ಕೆ ಏನಾದರೂ ಟೆಕ್ನಿಕ್ಸ್ ಇದೆಯಾ ಹೌದಾ ಏನಾದರೂ ಬೇರೆ ಮೆಥಡ್ಸ್ ಇದೆಯಾ ಅಂತ ಆವಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ಹೌದಾ ಪರ್ಸನಲ್ ಸೆಲ್ಲಿಂಗ್ ಜಾಸ್ತಿ ಮಾಡ್ಕೊಳ್ತೀನಿ ಹೋರ್ಡಿಂಗ್ಸ್ ಹಾಕೊಳ್ತೀನಿ ಹ್ಯಾಂಡ್ ಔಟ್ಸ್ ಕೊಡ್ತೀನಿ ಪಾಂಪ್ಲೆಟ್ಸ್ ಕೊಡ್ತೀನಿ ಇನ್ನೊಂದು 10 ಜನಕ್ಕೆ ಪ್ರಮೋಷನ್ ಕೊಡ್ತೀನಿ ಟೆಲಿವಿಷನ್ ಅಡ್ವರ್ಟೈಸ್ಮೆಂಟ್ ಹೋಗ್ತೀನಿ ಏನೇನ್ ಬೇಕೋ ಅದೆಲ್ಲ ಮಾಡ್ತೀನಿ ಕರೆಕ್ಟಾ ದಟ್ ಈಸ್ ಒನ್ ಆಫ್ ಮೈ ಟೆಕ್ನಿಕ್ ಅದೇ ತರ ಇನ್ ಕೆಲವರು ಹೇಳ್ತಾರೆ ಏನೋ ಸರ್ ನನಗೆ ಈ ವರ್ಷ 1,00,000 ರೂಪಾಯಿ ಪ್ರಾಫಿಟ್ ಬೇಕೇ ಬೇಕು ಸರ್ ನನಗೆ ಅಂತ ಈಗ ನನಗೆ 70,000 ರೆವಿನ್ಯೂ ನನಗೆ ಅಷ್ಟು ಕಾಸ್ಟ್ ಆಗುತ್ತೆ ನನಗೆ 1,70,000 ಮಾಡ್ಬೇಕು ನಾನು
ಕರೆಕ್ಟ್ ಆಗ 170,000 ರೂಪೀಸ್ ಬಿಸ್ನೆಸ್ ಮಾಡಬೇಕಾದ್ರೆ ಎಷ್ಟು ಜನ ನಂಬರ್ ಆಫ್ ಸ್ಟೂಡೆಂಟ್ಸ್ ಬರಬೇಕು ಅದು ಗೊತ್ತಾಗುತ್ತಾ ದಟ್ ಮೀನ್ಸ್ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಇಷ್ಟು ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಗೊತ್ತಾಗುತ್ತೆ ಇಷ್ಟು ಸೇಲ್ಸ್ ಮಾಡಬೇಕಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೂಡ ಕಂಡುಹಿಡಿಯಬೇಕು ಕರೆಕ್ಟ್ ಸೋ ಅದಕ್ಕೋಸ್ಕರ ನಾವು ಇವೆಲ್ಲ ನಮಗೆ ಬ್ರೇಕ್ ಈವನ್ ಪಾಯಿಂಟ್ ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಒಂದು ಟೂಲ್ ಅರ್ಥ ಆಗ್ತಿದೀರಮ್ಮ ಬಿಪಿ ಇಸ್ ಒನ್ ಆಫ್ ದ ಟೂಲ್ ಇನ್ ದ ಮಾರ್ಜಿನಲ್ ಕಾಸ್ಟಿಂಗ್ ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅವನು ಏನ್ ಕೇಳಿದಾನೆ ಪಿವಿ ರೇಷಿಯೋ ಕೇಳಿದಾನೆ ಸರ್ ಪಿವಿ ರೇಷಿಯೋ ಹೆಂಗ್ ಕಂಡುಹಿಡಿತೀರಾ ಕ್ವೆಶ್ಚನ್ ನೋಡಿ ಏನೇನ್ ಕೊಟ್ಟಿದ್ದಾನೆ ಸೇಲ್ಸ್ ಫಿಕ್ಸ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ನೋಡಿ ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್ ಪಿವಿ ರೇಷಿಯೋ ಸರ್ ಪಿ ಅಂದ್ರೆ ಏನು ವಿ ಅಂದ್ರೆ ಏನು ಪಿ ಅಂದ್ರೆ ಪ್ರಾಫಿಟ್ ವಿ ಅಂದ್ರೆ ವಾಲ್ಯೂಮ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ ಕರೀತೀವಿ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ನೋಡಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ವೇರಿಯಬಲ್ ಕಾಸ್ಟ್ 3 ಲ್ಯಾಕ್ ಹೌದಾ ಹಾಗಾದ್ರೆ 5 ಲ್ಯಾಕ್ ಮೈನಸ್ 3 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಇಂಟು 100 ಎಷ್ಟು ಬರುತ್ತೆ 40% ಬರುತ್ತಾ ನಮ್ಗೆ ಎಲ್ಲ ನಾನೇ ಮಾಡ್ಬೇಕು ಕರೆಕ್ಟಾ ಈಗ 5 ಲ್ಯಾಕ್ ಮೈನಸ್ 3 ಲ್ಯಾಕ್ ಅಂದ್ರೆ 2 ಲ್ಯಾಕ್ 2 ÷ 5 ಅಂದ್ರೆ 5 × 4 = 20 ಕರೆಕ್ಟಾ 20-40% ನಾನು ಇದನ್ನ 0.4 ಅಂತ ಬರುತ್ತೆ ಏನಾದ್ರೂ ತಪ್ಪಾಗುತ್ತೆ ಅಂದ್ರೆ ಏನ್ ತಪ್ಪಾಗಲ್ಲ 40% ಈಸ್ ನಥಿಂಗ್ ಬಟ್ 45 mm ಕರೆಕ್ಟಾ ಅದನ್ನ 0.4 ಅಂತ ಬೇಕಾದ್ರೆ ಕರಿಬಹುದು ಕರೆಕ್ಟಾ ಅವನ್ ಕೇಳಿರೋ ಪಿವಿ ರೇಷಿಯೋ ಬಂತು ಎರಡನೇದೇನ್ ಕೇಳಿದ್ರಪ್ಪ ಬ್ರೇಕ್ ಈವನ್ ಪಾಯಿಂಟ್ ನೋಡಿ ಯಾವಾಗ್ಲೂ ಅಷ್ಟೇ ನಿಮ್ಗೆ ಸೇಲ್ಸ್ ಫಿಕ್ಸ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಎಲ್ಲ ರುಪೀಸ್ ಅಲ್ಲಿ ಕೊಟ್ಟಿದ್ದಾನೆ ಕರೆಕ್ಟಾ ರುಪೀಸ್ ಅಲ್ಲಿ ಕೊಟ್ಟಾಗ ಅವ್ರು ಕೇಳಲಿ ಕೇಳದೆ ಹೋಗ್ಲಿ ನಾವು ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಪಿವಿ ರೇಷಿಯೋ ಮಾಡ್ಲೇಬೇಕು ಅವ್ನ್ ಕೇಳಲಿ ಕೇಳದೆ ಹೋಗ್ಲಿ ಈಗ ಬಿಇಪಿ ಫಾರ್ಮುಲಾ ಏನಪ್ಪಾ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ನಾನು ಅದಕ್ಕೆ ಹೇಳಿದ್ದು ನೋಡಿ ಪಿವಿ ರೇಷಿಯೋ ಬೇಕೇ ಬೇಕಾ ಬಿಇಪಿಗೆ ಬೇಕಾ ಅದಕ್ಕೆ ಫಸ್ಟ್ ಅದನ್ನ ಈಗ ಫಿಕ್ಸ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹೌದಾ ಪಿವಿ ರೇಷಿಯೋ ಎಷ್ಟಿದೆ 0.40 ಹಾಕೋದು ಎಷ್ಟು ಬರುತ್ತೆ ಹೇಳಿ 2,000 ನೋಡಿ ಇನ್ನೊಂದ್ಸರಿ 2,50,000 ಅಲ್ಲಿಗೆ ಇದರ ಅರ್ಥ ಏನ್ ಗೊತ್ತಾಯ್ತ ನಿಮ್ಗೆ ಗೊತ್ತಾಗಿಲ್ಲಲ್ವಾ 2.5 ಲಕ್ಷ ರೂಪಾಯಿ ಅಷ್ಟು ನೀವು ಸೇಲ್ಸ್ ಮಾಡಿದ್ರೆ 1 ರೂಪಾಯಿ ಲಾಭನೂ ಬರಲ್ಲ ಅವ್ರು ಗೊತ್ತಾಗ ಗೊತ್ತಾಗ್ತಿದ್ಯಾ 2,50,000 ರುಪೀಸ್ ಅಷ್ಟು ನೀವು ವಸ್ತುಗಳನ್ನ ಮಾರಾಟ ಮಾಡಿದ್ರೆ 2.5 ಲಕ್ಷ ರೂಪಾಯಿ ಅಷ್ಟು ಸೇಲ್ಸ್ ಮಾಡಿದ್ರೆ ನಿಮ್ಗೆ 1 ರೂಪಾಯಿ ಲಾಭನೂ ಬರಲ್ಲ 1 ರೂಪಾಯಿ ನಷ್ಟನೂ ಆಗಲ್ಲ ಆದ್ರೆ ಇಲ್ಲಿ ಏನಾಗಿದೆ 5 ಲಕ್ಷ ಮಾರಿದ್ವಿ ಖಂಡಿತ ಏನಿರುತ್ತೆ ಪ್ರಾಫಿಟ್ ಇರುತ್ತೆ ಕರೆಕ್ಟಾ ಎಸ್ ಆರ್ ನೋ ಎಷ್ಟು ಪ್ರಾಫಿಟ್ ಇರುತ್ತೆ 5 × 4 ಅಂದ್ರೆ ಎಷ್ಟು 1 ಲಕ್ಷ ಪ್ರಾಫಿಟ್ ಇದೆ ಅಲ್ಲಿ ಎಷ್ಟಿದೆ ಅಲ್ಲಿ 1 ಲಕ್ಷ ಪ್ರಾಫಿಟ್ ಇದೆ ಕರೆಕ್ಟಾ ಈಗ ನೆಕ್ಸ್ಟ್ 3ನೇ ಕ್ವೆಶನ್ ಏನ್ ಕೇಳಿದ್ರೆ ನೋಡಿ ವಾಟ್ ಈಸ್ ದ ಸೇಲ್ಸ್ ರಿಕ್ವೈರ್ಡ್ ಇಫ್ ಯು ವಾಂಟ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 90,000 ರುಪೀಸ್ 90,000 ರೂಪಾಯಿ ಪ್ರಾಫಿಟ್ ಬರಬೇಕು ಅಂದ್ರೆ ನೀವು ಎಷ್ಟು ಸೇಲ್ಸ್ ಮಾಡಬಹುದು ಈಗ ಇಲ್ಲಿ ಎಷ್ಟಪ್ಪ ಲಾಭ ಬಂದಿದೆ ಅಲ್ಲಿ ಕ್ಲಿಯರ್ ಆಗಿದ್ಯಾ ಟೋಟಲ್ ಕಾಸ್ಟ್ ಎಷ್ಟು ಟೋಟಲ್ ಖರ್ಚು 4 ಸೇಲ್ಸ್ ಎಷ್ಟು ಮಾಡಿದ್ಯಾ 5 1 ಲಕ್ಷ ಲಾಭ ಬಂದಿದೆ ಕರೆಕ್ಟಾ ಈಗ ಅವನೇನ್ ಹೇಳ್ತಿದ್ದಾನೆ 90,000 ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡ್ಬೇಕು ಅಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಮಾಡ್ಬೇಕು ಹೌದೋ ಇಲ್ವೋ ಎಸ್ ಯು ಟ್ರಸ್ಟ್ ಮೀ ಅನ್ನೋ ಕರೆಕ್ಟಾ ಇಲ್ಲ ಓಕೆ ಈಗ 3ನೇ ಕ್ವೆಶನ್ ಹೋಗೋಣ ಸೇಲ್ಸ್ ರಿಕ್ವೈರ್ಡ್ is equals to fixed cost plus desired profit BP and Rena desired profit divided by PV ratio fixed cost is there 1 lakh expect in the profit of 90,000 PV ratio is there 0.40 yes but 25,000 1,90,000
4,75,000 ನಾನು ಗೊತ್ತಾ ಸೇಲ್ಸ್ 5 ಲಕ್ಷಕ್ಕಿಂತ ಕಡಿಮೆ ಆಗ್ಬೇಕು ಅಂತ ಹೇಳ್ದೆ ಹೌದಾ 5 ಲಕ್ಷ ಸೇಲ್ಸ್ ಮಾಡಿದ್ರೆ ಖಂಡಿತ 1 ಲಕ್ಷ ಇದೆ ಪ್ರಾಫಿಟ್ ಅಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ ನಿನಗೆ 90,000 ಪ್ರಾಫಿಟ್ ಬೇಕಾದ್ರೆ ಎಷ್ಟು ಮಾಡ್ಬೇಕಂತೆ 4,75,000 ರುಪೀಸ್ ಮಾಡ್ಬೇಕಾಗುತ್ತೆ ಓಕೆನಾ ಒಂದ್ ನಿಮಿಷ ಇರಮ್ಮ ಬರ್ಕೋಬೇಡ ಇಲ್ಲಿ ಬರೆಯೋ ಅರ್ಜೆಂಟ್ ಅಲ್ಲಿ ಇರ್ಬೇಡಿ ಯು ಹ್ಯಾವ್ ಟು ಲರ್ನ್ ಸಮಥಿಂಗ್ ನ್ಯೂ ಅಂತ ಅನ್ಕೋಣ ಈಗ ನನ್ನ ಹತ್ರ 4ನೇ ಕ್ವೆಶ್ಚನ್ ಇದೆ 4ನೇ ಕ್ವೆಶ್ಚನ್ ನಿಮ್ಗೆ ಗೊತ್ತಾ ಸೇಲ್ಸ್ 6 ಲಕ್ಷ ಇದ್ದಾಗ ಪ್ರಾಫಿಟ್ ಎಷ್ಟು ಅಂತ ಕೇಳ್ತ ಕ್ವೆಶ್ಚನ್ ಅಂತ ಅನ್ಕೋಣ ಸಪೋಸ್ ಈ ಕ್ವೆಶ್ಚನ್ ಇಲ್ಲ ಈ ಕ್ವೆಶ್ಚನ್ ಕೇಳಿದಾನೆ ಅವಾಗ ಏನು ಮಾಡ್ತೀರಾ ಅವಾಗ ಇದೆ ಫಾರ್ಮುಲಾ ಅವಾಗಲೇನೋ ಫಾರ್ಮುಲಾ ಸೇಮ್ ಅವಾಗ ನಾನು ಏನು ಮಾಡ್ತೀನಿ ಗೊತ್ತಾ ಆಗ ಸೇಲ್ಸ್ ಎಷ್ಟು ಅಂತಪ್ಪ 6 ಲಕ್ಷ ಬೇಕಾ ಕೊಟ್ಟಿದಾನಾ ಕೊಟ್ಟಿದಾನ ಫಿಕ್ಸ್ ಕಾಸ್ಟ್ ಎಷ್ಟು 1 ಲಕ್ಷ 1 ಲಕ್ಷ ಪ್ರಾಫಿಟ್ ಗೊತ್ತಿದೆಯಾ ನಮಗೆ ಗೊತ್ತಿಲ್ಲ ಪಿ ವಿ ರೇಷಿಯೋ ಎಷ್ಟು 0.4 ಕ್ರಾಸ್ ಮಲ್ಟಿಪ್ಲೈ ಮಾಡ ಫಸ್ಟ್ ಇಲ್ಲಿ ಗೊತ್ತಿಲ್ಲ ಅಲ್ವಾ ಇದು ಮಾಡ್ಕೋಣ ಬಿಪಿ ಇಂಟು 1 ಲಕ್ಷ 17 ಲಕ್ಷ ಇದು ನಾ ಕಾರ್ 24 ಕರೆಕ್ಟ್ ಅಲ್ಲ ಅಲ್ಲಿಗೆ 24,000 ಬರುತ್ತಾ ನನಗೂ ಗೊತ್ತಿಲ್ಲ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ 6,40,000 ಕರೆಕ್ಟ್ ಅಲ್ಲ 2,40,000 ಈಗ ಬಿಪಿ ಹಾಗೆ ಇಟ್ಕೋಣ 2,40,000 ನೋ ಹಾಗೆ ಇಟ್ಕೋಣ ಓಕೆನಮ್ಮ ಇದು ಪ್ಲಸ್ 1 ಲಕ್ಷ ಈ ಕಡೆ ಬಂದ್ರೆ ಏನಾಗುತ್ತಮ್ಮ ಹಾಗಾದ್ರೆ ಡಿಸೈರ್ಡ್ ಪ್ರಾಫಿಟ್ ಎಷ್ಟಂತಮ್ಮ ಎಷ್ಟು ಏನೂ ಇಲ್ಲ ನೋಡಿ 5 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದಾಗ ಇಲ್ಲಿ 1 ಲಕ್ಷ ಪ್ರಾಫಿಟ್ ಬಂದಿತ್ತು ಅದೇ ಸೇಲ್ಸ್ ನೀವು 6 ಲಕ್ಷ ಏರ್ಸಿದ್ರು ಅಂತ ಇಟ್ಕೊಳ್ಳಿ ಎಷ್ಟು ಬರುತ್ತೆ ಪ್ರಾಫಿಟ್ 1,40,000 ಬರುತ್ತೆ ಕರೆಕ್ಟಾ ಅದೇ ಪ್ರಾಫಿಟ್ 90,000 ಬೇಕು ಅಂದ್ರೆ 4,75,000 ಸೇಲ್ಸ್ ಮಾಡಿದ್ರೆ ಸಾಕು ಇಲ್ಲ ಸ್ವಾಮಿ ನಾನು 2.5 ಲಕ್ಷ ರೂಪಾಯಿ ಸೇಲ್ಸ್ ಮಾಡ್ತೀನಿ 1 ರೂಪಾಯಿ ಪ್ರಾಫಿಟ್ ಬರಲ್ಲ 1 ರೂಪಾಯಿ ಲಾಸ್ ಆಗುತ್ತೆ ಅರ್ಥ ಆಗ್ತಿದ್ಯಾ ಇಲ್ಲಿಂದ ಏನ್ ಅರ್ಥ ಆಯ್ತು ನಮ್ಗೆ ನಾವು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಬಹುದು ಕರೆಕ್ಟಾ ನೋಡಿ ಪ್ರತಿ ತಿಂಗಳು ನನ್ಗೆ ಇಷ್ಟು ಲಾಭ ಬೇಕೇ ಬೇಕು ಅಂತ ಇರುತ್ತೆ ಇಷ್ಟು ಲಾಭ ಬೇಕು ಅಂದಾಗ ಈ ಸೇಲ್ಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತಾ ಆವಾಗ ನಾವೇನ್ ಮಾಡ್ತೀವಿ ನಮ್ಮ ಹತ್ರ ಇರೋ ಎಲ್ಲಾ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಟಾರ್ಗೆಟ್ ಇರ್ತೀವಿ ಎಷ್ಟು ತರಲೇಬೇಕು ಇಲ್ಲ ಅಂದ್ರೆ ಸಂಬಳ ಕೊಡಲ್ಲ ಆಮೇಲೆ ರೈಟ್ ಅನ್ನೋ ಸಿ ದಿಸ್ ಟೆಕ್ನಿಕ್ ಈಸ್ ಅಪ್ಲಿಕಬಲ್ ಅಂಡ್ ಯೂಸ್ಫುಲ್ ಇನ್ ಸೋ ಮೆನಿ ಏರಿಯಾಸ್ ಇನ್ ಸೋ ಮೆನಿ ಫೀಲ್ಡ್ಸ್ ಕ್ಲಿಯರ್ ಈಗ ಬರ್ತೀವಿ